ತಡರಾತ್ರಿ ಅನ್ಯಕೋಮಿನ ತಂಡವೊಂದು ಮನೆಗೆ ಅಕ್ರಮವಾಗಿ ನುಗ್ಗಿ ಮಹಿಳೆಯ ಕೈ ಹಿಡಿದು ಎಳೆದಿದ್ದಲ್ಲದೆ ಜಾತಿ ನಿಂದನೆ ಮಾಡಿ ಹಲ್ಲೆ ನಡೆಸಿದ ಘಟನೆ ಈಶ್ವರಮಂಗಲದಲ್ಲಿ ನಡೆದಿದೆ. ಹಲ್ಲೆಗೊಂಡ ಸಂತ್ರಸ್ತೆ ಆಶಾ ಅವರನ್ನ ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಈ ವೇಳೆ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಸಹಕರಿಸಿದ್ದಾರೆ. ಸಂತ್ರಸ್ತೆ ಆಶಾ ಅವರು ಕೂಲಿ ಕೆಲಸ ಮಾಡಿ ಜೀವನ ನಡೆಸ್ತಾ ಇದ್ದಾರೆ. ಆಶಾ ಅವರ ಸಾಕು ನಾಯಿ ಬೀದಿಯಲ್ಲಿ ಓಡಾಡುವ ಜನರಿಗೆ ತೊಂದರೆ ಕೊಡುತ್ತಿದೆ ಎಂದು ಸುಮಾರು 20 ಮಂದಿಯ ತಂಡ ಅಕ್ರಮವಾಗಿ ಆಶಾ ಅವರ ಮನೆಗೆ ನುಗ್ಗಿ ಕೈ ಹಿಡಿದು ಎಳೆದಿದ್ದಾರೆ. ಈ ವೇಳೆ ಮನೆಯಲ್ಲಿದ್ದ ಆಶಾ ಅವರ ಮಗ ಗುರುಪ್ರಸಾದ್ ಅವರು ತಡೆಯಲು ಬಂದಾಗ ಅವರನ್ನು ದೂಡಿ ಹಾಕಿದ್ದಾರೆ, ಅಲ್ಲದೆ ಹಲ್ಲೆಯನ್ನ ನಡೆಸಿದ್ದಾರೆ ಎಂದು ಸಂತ್ರಸ್ತೆ ಆರೋಪಿಸಿದ್ದಾರೆ. ಕಾದ್ರು ಫಸ್ಟ್ ಶುರು ಬಂದು ಕಾದ್ರು ಬಂದು ನನ್ನಲ್ಲಿ ಬೇಡ ಮಾತೆಲ್ಲ ಹೇಳಿದ, ನನಗೆ ಹೊಡಿಲಿಕ್ಕೆಲ್ಲ ಬಂದ, ಹೊಡಿಲಿಕ್ಕೆ ಬರುವ ನಾನು ಕತ್ತಿ ತಗೊಂಡು ಹೊರಗಿಲ್ಲ ನನ್ನ ಕೈಗೆ ಹಿಡಿಯುವಾಗ. ಆಗ ನಾನು ಅಲ್ಲಿ ನೀವು ಮಾತಾಡಿ ಸುಮ್ಮನೆ ಇರುತ್ತೆ, ನಾನು ಹೇಳುವ ಇವನು ನನಗೆ ನನ್ನನ್ನು ಕೈಯಲ್ಲಿ ಹಿಡಿದು ಹೇಳಿದ್ದೆ ಬಂದ. ಆಗ ಇವನು ನಿನ್ನ ಮನೆಯನ್ನು ಈಗ ನಾನು ಒತ್ತಿಸ್ತೇನೆ ಅಂತ ಹೇಳಿ ಅವನು ಬೆಂಕಿ ಕೊಡಲಿಕ್ಕೆಲ್ಲ ಹೋದ. ಆಗ ನಾನು ಆಗ ಅವರು 3 ಜನ ಫಸ್ಟ್ ಬಂದರು, ಮತ್ತೆ ಎಲ್ಲರೂ ಬಂದರು, 15 ಜನ ಸಹ ನಮ್ಮ ಮನೆಗೆ ಬಂದಿದ್ದಾರೆ. ಆ ಸ್ವಲ್ಪ ಜನವೇ ನನಗೆ ಗುರ್ತಾಯಿದ್ದು, ಬಾಕಿದವರು ನನಗೆ ಅಷ್ಟು ಗುರ್ತ ಪರಿಚಯ ಇಲ್ಲ. ಹಾಗೆ ಈಗೆಲ್ಲ ಹೇಳುವ ಅವರು ನಿನ್ನಲ್ಲಿ ನಿಲ್ಲಿಕ್ಕೆ ಬಿಡಲಿಲ್ಲ, ನೀನು ಹಾಗೆ ಹೀಗೆ ಅಂತ ಎಷ್ಟೋ ಅವರು ಹೇಳಿದ್ದಾರೆ. ನನಗೆ ಒಂದು ಗಂಟೆ ಇಲ್ಲ, ನಾನು ಒಂದು ಬೈಲ ಒಂದು ಹೆಂಗೆ ಸಹ ನಾನು ಕೂಲಿ ಕೆಲಸ ಮಾಡ್ತಿದ್ದು ಅಲ್ಲ, ಒಂದು ಮಗ ಮತ್ತೊಂದು ತಾಯಿ ಮಾತ್ರ ಮನೇಲಿ ಇರೋದು. ಎಷ್ಟೋ ನಮಗೆ ಹಿಂಸೆ ಕೊಡ್ತಾರೆ ಊರ ಸುಮಾರು ಜನ, ನಾಯಿ ವಿಷಯ ನಾಯಿನೂ ಕಟ್ಟಿ ಹಾಕೋದಿಲ್ಲ ಸಾಕೋದು, ಎಷ್ಟು ಹಿಂಸೆ ಕೊಡ್ತಾ ಇದ್ದಾರೆ. ನಾನು ಉಪ್ಪಳತ್ತಿನ ಮನೆಯೊಳಗೆ ಇರೋದು, ಕೂಲಿ ಕೆಲಸ ಮಾಡುವುದು ಒಂದು ಗಂಟೆ ಇಲ್ಲ, ಗಂಟೆ ತಿರುಗಿ 15 ವರ್ಷ ಆಯಿತು. ಮತ್ತು ಹಸರು ಪುನಃದಲ್ಲಿ ಮೊದಲು ಸುಮಾರು ಇತ್ತು, ಅವರು ಕಂಬಳ ಕಡ್ಲಸಲ ನಾವು ಈಶ್ರಮ ಕೋಸಲ್ಲ ಕೊಟ್ಟಿದ್ದೆ ಆವತ್ತು ಒಂದು 5 ವರ್ಷ ಮೊದಲು. ಅವನು ಭಯಂಕರ ಪೋಖರಿಯಲ್ಲಿದ್ದ ಹಸರಪ್ಪು, ಅವನ ಕೇಸು ಸ್ವಲ್ಪ ಅಡಗಿದೆ ಸಹ ನಾವು ಅದರಲ್ಲಿ ಸುಮ್ಮನೆ. ಅವನು ಸಹ ನಾಯಿ ಶೈಲಿಯಲ್ಲೇ ಜಗಳ ಮಾಡಿದ್ದು. ಅವನು ಸ್ವಲ್ಪ ಕಡಿಮೆ ಆದ ನಂತರ ಇವನು ಕಾದ್ರು ಮತ್ತು ಮಮ್ಮಜ್ಜಿ ರಸಕ್ಕು ಇವೆಲ್ಲ ಏನಿಲ್ಲದ ಸಣ್ಣ ವಿಷಯ, ಪುಟ್ಟ ಪುಟ್ಟ ಸಣ್ಣ ವಿಷಯದಲ್ಲಿ ನನ್ನ ಮನೆಗೆ ರಾತ್ರಿ ಬಂದು ನನ್ನ ಒಡಿಲಿಗೆ ಬರೋದು. ನಾನು ಮತ್ತು ಒಂದು ಮಗ ಇದ್ದು, ಮಗ ಸಾರಿಗೆ ಹೋಗೋದು, ನನ್ನ ಕೈ ಹಿಡಿದು ನಾನು ಒಂದು ಎಂಡೆಂಗೆ ಸುಮ್ಮನೆ ಮನೇಲಿ ಇರುವಾಗ ರಾತ್ರಿ ಊರಿ 10-15 ಜನ ಒಡಿಲಿಗೆ ಬರಬೇಕಾ, ಒಡಿಲಿಗೆ ಬರುವಂಥ ಒಂದು ಪೋಸು ಅಂತ ನಾವು ಪೋಸಿನ ಕರೆದವರಲ್ಲಿ ಹೇಳುವಾಗ ಅವರಿಗೆ ಉತ್ತರ ಹೇಳ್ಬೋದಲ್ಲ.